ಹಲೋ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿತಿ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶುಕ್ರವಾರ, ಇವತ್ತು ನನಗೆ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಶುಕ್ರವಾರ ಬಂದು ಲಕ್ಷ್ಮೀ ವಾರ, ಪೂಜೆ ಎಲ್ಲ ಮಾಡೋದಿರುತ್ತೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗಿನ ರೂಟೀನ್ ವ್ಲಾಗ್ ಅಂತಲೂ ಅಂದ್ಕೋಬೋದು. ಯಾಕಂದರೆ ಆಲ್ಮೋಸ್ಟ್ ಇವಾಗ ನಾನು ತೋರಿಸೋ ಕೆಲಸಗಳೆಲ್ಲ ದಿನಾನೂ ಮಾಡೇ ಮಾಡ್ತೀನಿ ನಾನು. ಆದರೆ ಇವತ್ತು ಶುಕ್ರವಾರ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಕ್ಲೀನಿಂಗ್ ಎಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಗುಡಿಸ್ದೆ. ಗುಡಿಸ್ಬಿಟ್ಟು ಮನೆ ಹೊರಗಡೆ ಎಲ್ಲ ಒರೆಸಿ, ನಮ್ಮದು ಬಾಲ್ಕನಿ ಇದೆ ಹೊರಗಡೆ, ಅದೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ದಿನ ರಂಗೋಲಿ ಹಾಕೋದು ನನಗೆ ಅಭ್ಯಾಸ. ನಾ ಯಾವುದಾದ್ರೂ ಪೀರಿಯಡ್ಸ್ ಟೈಮಲ್ಲಿ ಮಾತ್ರನೇ ನಾನು ರಂಗೋಲಿ ಹಾಕದೇ ಇರೋದು, ಬಟ್ ಅದು ಬಿಟ್ಟರೆ ಇನ್ನು ಎಲ್ಲ ದಿನವೂ ನಾನು ರಂಗೋಲಿ ಹಾಕೇ ಹಾಕ್ತೀನಿ. ಇವತ್ತು ಒಂದು ಸಿಂಪಲ್ ಆಗಿರೋ ರಂಗೋಲಿ ತೋರಿಸ್ತಾ ಇದ್ದೀನಿ ನಿಮಗೂನು. ಮನೆ ಮುಂದೆ ರಂಗೋಲಿ ಹಾಕೋದು ಅಂದ್ರೇ ತುಂಬಾ ಒಂದು ಖುಷಿ. ನಾನು ರಂಗೋಲಿ ಪುಡಿಯಲ್ಲೂ ಆಗ್ತಾ ಇದೆ, ಬಟ್ ನನ್ನ ಮಗಳು ಅದನ್ನು ಜಾಸ್ತಿ ಹೊತ್ತು ಬಿಡೋದಿಲ್ಲ, ಸುಮ್ಮನೆ ತಿಟಿ ಮಾಡ್ತಿರ್ತಾಳೆ, ಎಲ್ಲ ಅಳಿಸಾಕೋದೆಲ್ಲ ಮಾಡ್ತಾಳೆ. ಸೊ ಅವಾಗಿಂದ ನಾನು ಹಿಟ್ಟಲ್ಲಿ ರಂಗೋಲಿ ಬಿಡೋದನ್ನು ಸ್ಟಾರ್ಟ್ ಮಾಡಿದೆ. ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಎದ್ದಿದ್ರು, ಸೊ ಅವರಿಗೆ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡೋಕ್ಕೆ ಅಂತ ಬಂದೆ. ನಾನು ಇವಾಗ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಸೇರಿಸಿ ಹಾಲು ಕಾಯಿಸ್ತಾ ಇದ್ದೀನಿ. ಯಾಕಂದರೆ ಅವಳು ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಂಪ್ಲೇಂಟ್ ಕುಡಿತಾಳೆ. ಅವಳಿಗೆ ಸ್ವಲ್ಪ ಜಾಸ್ತಿನೇ ಹಾಲು ಕೊಡ್ತೀನಿ, ಯಾಕಂದರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಅವಳು ಲೇಟಾಗಿ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಹಾಲು ಕೊಟ್ಟರೆ ಆಲ್ಮೋಸ್ಟ್ ಒಂದು ಅರ್ಧ ಹೊಟ್ಟೆ ಅದು ತುಂಬಿರುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಫಸ್ಟ್ ಹಾಲು ಕೊಡ್ತೀನಿ. ಕಾಂಪ್ಲೇನ್ ಇವಾಗ ತಾನೇ ಅವಳಿಗೆ ಕಾಂಪ್ಲೇನ್ ಸ್ಟಾರ್ಟ್ ಮಾಡಿದ್ದೀನಿ 2 ಇಯರ್ಸ್ ಆದಮೇಲೆ. ಮುಂಚೆ ಅದನ್ನೆಲ್ಲ ಏನೂ ಕೊಡ್ತಾ ಇರಲಿಲ್ಲ, ಬಾದಾಮಿ ಹಾಲು ಕೊಡ್ತಾ ಇದ್ದೆ ದಿನ ಬೆಳಗ್ಗೆ ಹೊತ್ತು. ಸರಿ, ಅಷ್ಟರಲ್ಲಿ ಹಾಲು ಕಾಯಿಸ್ಬಿಟ್ಟಿಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟರಲ್ಲಿ ಎದ್ದು ಬಂದುಬಿಟ್ಟಿದ್ಲು, ಎದ್ಬಿಟ್ಟ ಅಮ್ಮ ಅಮ್ಮ ಅಂತ ಇದ್ಲು. ಸೊ ಅದಕ್ಕೆ ನಾನು ಅಡುಗೆ ಮಾಡೋ ಹತ್ರನೇ ಅವ್ರನ್ನ ಕೂರಿಸ್ಕೊಂಡಿದ್ದೆ. ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕಳಿಸ್ದೆ. ಇವಾಗ ಅವಳಿಗೆ ಹಾಲು ಕೊಟ್ಬಿಟ್ರೆ ಹೋಗಿ ಆರಾಮಾಗಿ ಕುಟ್ಕೊಂಡು ಮಲ್ಕೊಂಬಿಡ್ತಾಳೆ. ಇವಾಗ ನನ್ನ ಹಸ್ಬೆಂಡ್ಗೆ ಕಾಫಿ ಕೊಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ನೆಸ್ಕೆಫೆ ಯೂಸ್ ಮಾಡೋದು, ಕಾಫಿ ಪೌಡರು. ತುಂಬ ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಕಾಫಿ ಕುಡಿಬೇಕಾದ್ರೆಲ್ಲ. ಸೊ ಅದಕ್ಕೋಸ್ಕರ ನೆಸ್ಕೆಫೆ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇವಾಗ ಹಾಲು ಕೊಡ್ತೀನಿ, ನಾನು ಬಾಟ್ಲಲ್ಲೇ ಕೊಡ್ತೀನಿ ಹಾಲೂ. ಅವಳು ಕಂಫರ್ಟಬಲಾಗಿ ಕುಡಿತಾಳೆ. ಇನ್ನು ಆಲ್ರೆಡಿ ಎದ್ದಿದ ತಕ್ಷಣ ಮನೆ ಕಸ ಗುಡಿಸ್ಕೊಂಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಶೋಕೇಶ್ ಎಲ್ಲ ಧೂಳು ಹೊಡ್ಕೊತಾ ಇದ್ದೀನಿ. ನಾವಿರೋದು 2nd ಫ್ಲೋರಲ್ಲಿ, ಆದರೂ ತುಂಬಾ ಧೂಳು ಆಗ್ತಾಯಿರುತ್ತೆ. ನಾನು ದಿನಕ್ಕೊಂದ್ಸತಿ ಆದರೂ ಇದು ಶೋಕೇಶ್ನ ಕ್ಲೀನ್ ಮಾಡ್ಕೊತಿರ್ತೀನಿ. ಬೆಳಗ್ಗೆ ಆಗಲಿಲ್ಲ ಅಂತಂದ್ರೆ ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಈ ಶೋಕೇಶ್ನ ಕ್ಲೀನ್ ಮಾಡ್ಕೊತಿರ್ತೀನಿ. ಯಾಕಂದರೆ ಕ್ಲೀನಾಗಿದ್ದರೆ ಏನೋ ಒಂಥರ ಸಮಾಧಾನ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಯಾರಾದರೂ ಮನೆಗೆ ಬಂದ ತಕ್ಷಣ ಫಸ್ಟ್ ವಿಸಿಬಲ್ ಆಗೋದೇ ಶೋಕೇಶು. ಅಲ್ಲಿ ಧೂಳಿತ್ತು ಅಂದರೆ ನಾವು ಮನೆಯೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇನು ಡಿಫ್ರೆನ್ಸ್ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನನಗೆ ಯಾವಾಗಲೂ ಶೋಕೇಶ್ ಕ್ಲೀನಾಗೇ ಇರಬೇಕು. ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಅದಕ್ಕೆ ಇವಾಗ ಮನೆ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊತಾ ಇದ್ದೆ. ನಾನು ದಿನಾಲೂ ಮನೆ ಒರೆಸ್ತಾನೆ ಇರ್ತೀನಿ, ಯಾವಾಗಾದರೂ ಒಂದೊಂದು ಸರಿ ಸ್ಕಿಪ್ ಆಗ್ಬೋದು ಅಷ್ಟೇ. ಅವಾಗ 2 ಡೇಸ್ ಒನ್ಸ್ ಆ ಥರ ಆಗುತ್ತೆ.
ನಮ್ಮದು 2 BHK ಹೌಸು, ಆದರೂ ಏನು ಅಷ್ಟೊಂದು ದೊಡ್ಡದೇನಲ್ಲ. ಆರಾಮಾಗಿ 10-15 ಮಿನಿಟ್ಸಲ್ಲಿ ನಾನು ಮನೆ ಒರೆಸ್ಕೊಂಬಿಡ್ತೀನಿ. ಯಾಕಂದರೆ ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಬಂದ್ಬಿಟ್ಟಿರ್ತೀನಲ್ಲ, ಸೊ ಆರಾಮಾಗಿ ಎಲ್ಲನೂ ಒಂದೇ ಸತಿ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ಮನೇನ. ಸೊ ಅದಕ್ಕೆ ಅಷ್ಟೇನು ರಿಸ್ಕ್ ಆಗಲ್ಲ, ಫಾಸ್ಟಾಗಿ ಕ್ಲೀನ್ ಮಾಡ್ಕೊಬೋದು. ಇನ್ನೊಂದು ದಿನ ಒರೆಸೋದ್ರಿಂದ ಅಷ್ಟೇನು ಕೊಳೆನೂ ಇರೋದಿಲ್ಲ. ಸೊ ಅದಕ್ಕೆ ಆರಾಮಾಗಿ ಒಂದು ಸ್ವೈಪಲ್ಲೇ ಎಲ್ಲ ಒರೆಸ್ಕೊಂಬಂದ್ಬಿಡ್ತೀನಿ ಬೇಗ ಬೇಗ ಬೇಗ. ಮನೆ ಒರೆಸ್ಕೊಂಡಿದ್ದೆಲ್ಲ ಆಗೋಗಿತ್ತು, ಸೊ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ ಅಂತ. ಯಾಕಂದರೆ ನನ್ನ ಹಸ್ಬೆಂಡ್ 9:30 ಅಷ್ಟರಲ್ಲಿ ಆಫೀಸಿಗೆ ಹೊರಟ್ಬಿಡ್ತಾರೆ, ಅದಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅವಲಕ್ಕಿ ಮಾಡ್ತಾಯಿದ್ದೆ. ಇದು ನಾನು ಅಂಗಡಿಯಿಂದ ತಂದಿದ್ದೆ ಅವಲಕ್ಕಿ, ಡಿ ಮಾರ್ಟಿಂದ. ಯಾವುದೇ ಅವಲಕ್ಕಿ ತೊಗೊಂಬಂದ್ರೂ ಒಂದು 3-4 ಟೈಮ್ಸ್ ಚೆನ್ನಾಗಿ ಕೈಯಲ್ಲಿ ಹಿಚ್ಕಿ ತೊಳೆಯೋದ್ರಿಂದ ಅದರಲ್ಲಿರೋ ಕೊಳೆ ಎಲ್ಲ ಈಸಿಯಾಗಿ ಹೋಗುತ್ತೆ. ಮತ್ತು ಇನ್ನೊಂದು, ಅದು ತೊಳೆದಾಗ ವೈಟ್ ವೈಟ್ ಬರುತ್ತಲ್ಲ ಅದು ಇರಬಾರ್ದು ಲಾಸ್ಟ್ ನಾವು ತೊಳೆದಾಗ. ಅದನ್ನು ಚೆನ್ನಾಗಿ ತೊಳೆದ್ರೂ ಕೂಡ ಚೆನ್ನಾಗಿ ಮೆತ್ತಗಾಗುತ್ತೆ, ಆವಾಗ ಈಸಿಯಾಗಿ ಒಗ್ಗರಣೆ ಹಾಕೋಬೋದು. ಇನ್ನೊಂದು, ಅವಲಕ್ಕಿ ಜಾಸ್ತಿ ಒಣಗೋಣಗಾಗಲ್ಲ, ಮೆತ್ತಗಿದ್ದು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಒಂದು 2-3-4 ಟೈಮ್ಸ್ ಚೆನ್ನಾಗಿ ತೊಳ್ಕೊತೀನಿ ನಾನು. ಇವಾಗ ಅವಲಕ್ಕಿ ಎಲ್ಲ ತೊಳ್ಕೊಂಡಾಯಿತು, ನೀರು ಸ್ವಲ್ಪ ಅದರಲ್ಲೇ ಬಿಡ್ತೀನಿ ನಾನು. ಯಾಕಂದರೆ ತುಂಬ ಡ್ರೈ ಆಗಬಾರ್ದಲ್ಲ, ನಾನು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಡೋಷ್ಟದಿ. ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊತ ಇದ್ದೀನಿ. ನಾನು ಜಾಸ್ತಿ ಏನು ಮಾಡ್ತಿಲ್ಲ, ಇಬ್ಬರಿಗೆ ಮಾಡ್ತಾಯಿರೋದ್ರೆ ಒಂದು ಈರುಳ್ಳಿ ಕಟ್ ಮಾಡ್ಕೊತ ಇದ್ದೀನಿ ಅಷ್ಟೇ. ಇಲ್ಲಿ ಕಂಪ್ಲೀಟ್ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಅವಲಕ್ಕಿ ಆಲ್ಮೋಸ್ಟ್ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೆ ನಾನು ಹೇಗೆ ಮಾಡ್ತೀನಿ ಅಂತ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೇ. ಇವತ್ತಿನ ರೋಟಿನ್ ಶುಕ್ರವಾರದ ವ್ಲಾಗ್ ಆಗಿರೋದ್ರಿಂದ ಇವತ್ತೇನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಇಷ್ಟ ಆಯಿತು. ಸೊ ಅದಕ್ಕೆ ಮಾಡ್ಕೊತ ಇದ್ದೀನಿ. ನಾನು ಚಿಲ್ಲೂ ಏನು ಜಾಸ್ತಿ ಉಪಯೋಗಿಸಲ್ಲ, ಒಂದು 4-5 ಚಿಲ್ಲೀಸ್ ಯೂಸ್ ಮಾಡ್ತೀನಿ ಅಷ್ಟೇ. ಖಾರ ಏನು ಅಷ್ಟೊಂದು ತಿನ್ನೋದಿಲ್ಲ ನಾವು, ಅದಕ್ಕೋಸ್ಕರ. ಒಗ್ಗರಣೆ ಆಲ್ಮೋಸ್ಟ್ ರೆಡಿ ಆಗಿತ್ತು. ನಾನು ಜಸ್ಟ್ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಕಡಲೆ ಬೀಜ ಸ್ಕಿಪ್ ಆಗಿಬಿಡ್ತು, ಯಾಕಂದರೆ ಕಡಲೆ ಬೀಜ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಸೊ ಅದಕ್ಕೆ ಕಡಲೆ ಬೀಜ ಹಾಕೋಕ್ಕೆ ಹೋಗಿರಲಿಲ್ಲ. ಇವಾಗ ಶುಕ್ರವಾರ ಅಲ್ವಾ, ಅರ್ಜೆಂಟ್ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕಡಲೆ ಬೀಜನ ಸ್ಕಿಪ್ ಮಾಡಿಕೊಂಡೆ. ಸೊ ಇವಾಗ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ನಂದು ಫುಲ್ ಒಣಗಿರೋ ಥರ ಆಗಿಲ್ಲ, ಎಲ್ಲ ಮೆತ್ತಗೆ ಚೆನ್ನಾಗಿದೆ, ತಿನ್ಕೋಬೋದು ಆರಾಮಾಗಿ. ನಾನು ತಿಂಡಿ ಮಾಡಿಟ್ಬಿಟ್ಟು ರಿಲಯನ್ಸಿಗೆ ಬಂದೆ. ಅವಲಕ್ಕಿ ಒಂದೇ ತಿಂದೆ ಚೆನ್ನಾಗಿರಲ್ಲ, ಸೈಜ್ಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೌತೆಕಾಯಿ ಬೇಕಾಗಿತ್ತು, ಸೌತೆಕಾಯಿ ಖಾಲಿ ಆಗಿತ್ತು, ಸೊ ಅದಕ್ಕೆ ರಿಲಯನ್ಸಿಗೆ ಬಂದೆ. ನಾನು ಇವಾಗ ಒಂದು ಸೌತೆಕಾಯಿ ತೊಗೊಂಡೆ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲ್ಲ, ಅಟ್ ಎ ಟೈಮು ಒಂದೇ ಒಂದು ಸೌತೆಕಾಯಿ ತೊಗೊಂಡೆ. ಯಾಕಂದರೆ ರಿಲಯನ್ಸ್ ನಮ್ಮ ಮನೆ ಪಕ್ಕದಲ್ಲಿ ಇರೋದ್ರಿಂದ ನನಗೆ ಯಾವಾಗ ಏನು ರಿಕ್ವೈರ್ಮೆಂಟ್ ಬರುತ್ತೆ ನಾನು ಅದು ಬಂದು ತೊಗೊಂಡು ಹೋಗ್ತಾಯಿರ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸೌತೆಕಾಯಿ ತೊಗೊಂಡೆ. ಹಂಗೆ ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು ಮನೆಯಲ್ಲಿ, ಸೊ ಅದಕ್ಕೆ ಹೆಂಗಿದ್ರೂ ಬಂದಿದ್ದೀನಲ್ವಾ ಅದನ್ನು ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಕರ್ಬೇವಿನ ಸೊಪ್ಪು ಕಟ್ಟು ತೊಗೊಂಡು, ಒಂದು ಸೌತೆಕಾಯಿ ತೊಗೊಂಡು, ಎರಡು ಕಾಯಿ ತೊಗೊಂಡು ಹೊರಟೆ ನಾನು. ನನ್ನ ಪ್ರಕಾರ ಫ್ರಿಜ್ ಇದೆ ಅಂತ ಹೇಳಿಬಿಟ್ಟು ಎಷ್ಟು ಜಾಸ್ತಿ ತರಕಾರಿ ತೊಗೊಂಡೋಗಿ ಸ್ಟಾಕ್ ಮಾಡ್ಕೊಂಡು ತಿನ್ನೋದಕ್ಕಿಂತ ನಮಗೆ ಏನು ಅವಾಗ ರಿಕ್ವೈರ್ಮೆಂಟ್ ಇದೆ ಅದನ್ನು ತೊಗೊಂಡೋಗಿ ತಿನ್ನೋದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಸಡನ್ನಾಗಿ ಬರೋಕ್ಕಾಗಲ್ಲ, ಬಟ್ ಒನ್ ಡೇ ಪ್ರಿಯರ್ ನಾವು ನಾಳೆ ಏನು ಮಾಡ್ತೀವಿ ಅಂತ ಡಿಸೈಡ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾಗಿರೋ ಸಾಮಾನು ತೊಗೊಂಡೋಗಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನನ್ನ ಅಭಿಪ್ರಾಯ. ಇದು ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಬಾಡೋದು ಸಹಜ, ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೈನ್ಸಿಂದ ತರಕಾರಿ ತೊಗೊಂಡು ರಿಟರ್ನ್ ಮನೆಗೆ ಬಂದೆ. ಮನೆಗೆ ಬಂದಾಗ ನನ್ನ ಮಗಳು ನನ್ನ ಆಂಟಿ ಜೊತೆಗೆ ಮೇಲೆ ಹೋಗಿದ್ಲು, ಪಕ್ಕದ ಮನೆ ಆಂಟಿ ಜೊತೆಗೆ. ಸೊ ಅದಕ್ಕೆ ಅವಳು ಇರಲಿಲ್ವಲ್ಲ, ಫಸ್ಟ್ ಹಾಸಿಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹಾಸಿಗೆ ಕ್ಲೀನ್ ಮಾಡ್ತಾಯಿದ್ದೆ. ಅವಳಿದ್ದರೆ ಮಾತ್ರ ಹಾಸಿಗೆ ಕ್ಲೀನ್ ಮಾಡೋಕ್ಕಂತೂ ಬಿಡೋದೇ ಇಲ್ಲ, ಬಂದು ಬಂದು ಡಿಸ್ಟರ್ಬ್ ಮಾಡ್ತಾನೇ ಇರ್ತಾಳೆ. ಹಾಸಿಗೆ ಮೇಲೆಲ್ಲ ಕುಣಿಯೋದು ಅದೆಲ್ಲ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಅವಳು ಬರೋಕ್ಕೂ ಮುಂಚೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಸ್ ಎಲ್ಲ ಮಚ್ಚಿಟ್ಬಿಡೋಣ, ಹೆಂಗಿದ್ರು ಇವಾಗೆಲ್ಲ ಮನೆ ಒರೆಸ್ಕೊಂಡಿದ್ನಲ್ವ, ಸೊ ಅದಕ್ಕೆ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾಯಿದ್ದೆ. ನಾನು ಬೆಡ್ಶೀಟ್ಸ್ನೆಲ್ಲ 15 ಡೇಸ್ ಒಂದು ಚೇಂಜ್ ಮಾಡ್ತಾ ಇರ್ತೀನಿ. ನಾನು ವಾರ ವಾರ ಏನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ಬೆಡ್ಶೀಟ್ಸ್ ಚೇಂಜ್ ಮಾಡಿದಾಗೆಲ್ಲ ಒಗ್ಗೋಕ್ಕಾಗ್ತೀನಿ. ಪದೇ ಪದೇ ಏನಾದರೂ ಚೇಂಜ್ ಮಾಡಿದ್ರೆ ಒಗ್ಗೋಕ್ಕೆಲ್ಲ ಆಗಿದಾಗ ಅದು ಕಲರ್ ಬೇಗ ಶೇಡ್ ಆಗುತ್ತೆ. ಸೊ ನಾವು ಹೆಂಗಿದ್ರು ಬಿಸಿಲಲ್ಲೇ ಒಣಗಾಗ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು 15 ಡೇಸ್ ಒಂದು ಚೇಂಜ್ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಅನಿಸಲ್ಲ. ನೋ
ನೋಡಿ ನನ್ನ ಮಗಳು ಬಂದು ಇವಾಗ ಹೆಂಗೆ ಕುಣಿತಾ ಇದ್ದಾಳೆ ಅಂತ ಆಸ್ಕೆ ಮೇಲೆ ಅದಕ್ಕೆ ನಾನು ಆವಾಗಲೇ ಅವಳು ಬರೋಕ್ಕೂ ಮುಂಚೆನೇ ಕ್ಲೀನ್ ಮಾಡಿದ್ದು. ನನಗೆ ಈ ವಿಡಿಯೋ ಸ್ಕಿಪ್ ಮಾಡಬೇಕಂತ ಅನಿಸಲಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ರಿಲೈನ್ಸಿಂದ ತಂದಿದ್ದ ಐಟಮ್ಸ್ ಎಲ್ಲ ತೆಗೆದಿಟ್ಕೊತಾ ಇದ್ದೆ. ಸೊ ನನ್ನ ಮಗಳು ಏನಾದರೂ ಬ್ಯಾಗ್ನ ಏನಾದರೂ ನನ್ನ ಸೋಫಾ ಮೇಲೆ ಏನಾದರೂ ಇಟ್ಬಿಟ್ಟಿದ್ದು ನೋಡಿಬಿಟ್ರೆ ಅಂದು ಎಲ್ಲ ಹಾಳು ಮಾಡಿಬಿಡ್ತಾಳೆ. ಸೊ ಅದಕ್ಕೋಸ್ಕರ ಎಲ್ಲ ತೊಗೊಂಬಂದಿದ್ದ ಐಟಮ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೆ. ನಾನು ಯಾವಾಗಲೂ ತೆಂಗಿನಕಾಯಿನ ಅಂಗಡಿಯಲ್ಲಿ ತೊಗೊಳ್ಳೋದು ಅಭ್ಯಾಸ ಇಲ್ಲ ನನಗೆ, ಯಾವಾಗಲೂ ನಾವು ಊರಿಂದಲೇ ತೊಗೊಂಬರೋದು. ನಮ್ಮದ್ರಲ್ಲಿ ತೆಂಗಿನಕಾಯಿ ಸಿಗುತ್ತೆ ಮರದಲ್ಲಿ. ಸೊ ಅದಕ್ಕೋಸ್ಕರ ಈ ಟೈಮ್ ಖಾಲಿ ಆಗಿಬಿಟ್ಟಿತ್ತು, ಊರಿಗೆ ಹೋಗೋದು ಸ್ವಲ್ಪ ಲೇಟಾಗಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬಂದ್ಬಿಡೋಣ ಅಂತ ಜಸ್ಟ್ ಎರಡು ತೊಗೊಂಬಂದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಅವಲಕ್ಕಿ ಮಾತ್ರ ತಿಂದರೆ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಸೈಜ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ನಾನು ಅವಾಗವಾಗ ಹೆಸರು ಕಾಳನ್ನ ನೆನಾಕಿ ಮೊಳಕೆ ಕಟ್ಟಿರ್ತೀನಿ, ಅದು ಯಾವಾಗಲೂ ಫ್ರಿಜ್ಜಲ್ಲಿ ಇರುತ್ತೆ. ಅದಕ್ಕೆ ಹೆಸರು ಕಾಳು ಇತ್ತಲ್ಲ, ಸೊ ಅದಕ್ಕೆ ಅದು ಕೋಸಂಬರಿ ಮಾಡಿಬಿಡೋಣ, ಹೆಸರು ಕಾಳು ಕೋಸಂಬರಿ ಅಂತ ಅಂದ್ಬಿಟ್ಟು ನಾನು ಹೆಸರು ಕಾಳು ಕೋಸಂಬರಿ ಮಾಡ್ಕೊತ ಇದ್ದೆ. ನಾನು ಜಸ್ಟ್ ಸಿಂಪಲಾಗಿ ಮಾಡ್ಕೊತೀನಿ, ಏನು ಜಾಸ್ತಿ ಏನು ಹಾಕಲ್ಲ. ಹೆಸರು ಬೇಳೆಗೆ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಸೌತೆಕಾಯಿ. ನಂಗೆ ಸೌತೆಕಾಯಿ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ ಜಾಸ್ತಿ ಹಾಕ್ಕೊತೀನಿ. ಇವಾಗ ಹೆಸರುಕಾಯಿಗಿಂತ ಸೌತೆಕಾಯಿ ಕ್ವಾಂಟಿಟಿನೇ ಜಾಸ್ತಿ ಇದೆ ಇದರಲ್ಲಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಆ್ಯಡ್ ಮಾಡ್ಕೊತೀನಿ, ಹಾಫ್ ನಿಂಬೆಹಣ್ಣು ಅಷ್ಟು. ಹಾಫ್ ನಿಂಬೆಹಣ್ಣು ಹಾಕಿ ಮಾಡಿಕೊಂಡ್ರೆ ಸಿಂಪಲಾಗಿ ಒಂದು ಕೋಸಂಬರಿ ರೆಡಿ ಆಗುತ್ತೆ. ಸೊ ಸೈಡ್ಸಿಗೆ ಅವಲಕ್ಕಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ರೆಡಿ ಮಾಡಿಕೊಂಡೆ. ಕೋಸಂಬರಿ ಮಾಡೋ ರೆಸಿಪಿ ಎಷ್ಟು ಈಸಿನೋ ಅದು ಹೆಲ್ತ್ಗೂ ತುಂಬಾ ಇಂಪಾರ್ಟೆಂಟು. ಯಾರಾದರೂ ಡಯಟ್ ಮಾಡಿ ಸಣ್ಣ ಆಗಬೇಕು ಅಂತ ಇರೋರಿಗೂ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಪ್ರೌಟ್ಸ್ ತಿನ್ನೋದ್ರಿಂದ ಅದರಲ್ಲಿರೋ ಬೆನಿಫಿಟ್ಸೇ ಬೇರೆ. ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಬಾಡಿಗೆ. ಯಾಕಂದರೆ ಈಗಿನ ಬಿಸಿ ಲೈಫಲ್ಲಿ ನಾವು ಅದನ್ನೆಲ್ಲ ರೆಗ್ಯುಲರಾಗಿ ತಿನ್ನೋಕೆ ಕಷ್ಟ. ಸೊ ಆವಾಗವಾಗ ಈ ಥರ ಸ್ಪ್ರೌಟ್ಸು ತಿಂದರೆ ಒಳ್ಳೆಯದು. ಇದು ಒಂದೇ ಕಾಳಲ್ಲ, ಇದು ಎಲ್ಲ ಮಲ್ಟಿಗ್ರೇನ್ಸಲ್ಲೂ ಮಾಡ್ಕೊಬೋದು. ಬಟ್ ಹೆಸರುಕಾಳು ಸ್ವಲ್ಪ ಚೆನ್ನಾಗಿ ಟೇಸ್ಟಲ್ಲಿರುತ್ತೆ ಅಂತೋಸ್ಕರ ಈ ಹೆಸರು ಕಾಳ್ದು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ತಿಂಡಿಗೆ ಸೈಜ್ಗಾಗಲಿ, ಯಾರಾದರೂ ಡಯಟ್ ಮಾಡೋರ್ಗಾಗಲಿ ತುಂಬ ಒಳ್ಳೆಯ ರೆಸಿಪಿ. ಇವಾಗ ನಾನು ನಿಮಗೆ ತೋರಿಸಿರೋದು ಬೆಳಗ್ಗೆ ಹಾಕಿದ ರಂಗೋಲಿ. ನಾನು ಹಾಕಿದಾಗ ಸ್ವಲ್ಪ ವೆಟ್ಟಿತ್ತು, ಇವಾಗ ಡ್ರೈ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಈ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸಿಗೆ ಹೊರಟರು, ಆಮೇಲೆ ನಾನು ನನ್ನ ಮಗಳು ಸ್ನಾನ ಮಾಡಿಕೊಂಡು ಫ್ರೆಶಪ್ ಆದ್ವಿ. ನೋಡಿ, ನಾನು ಇವಾಗ ದೇವ್ರ ಸಾಮಾನೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಡೋರ್ ಓಪನ್ ಮಾಡಿದ್ರೆ ನನ್ನ ಮಗಳು ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದಾಳೆ ಕಿತಾಪತಿ ಕೆಲಸ ಅಂತ ಹೋಗ್ಬಿಟ್ಟು ಕಳಶದಲ್ಲಿರೋ ಅಕ್ಕಿ ಎಲ್ಲ ತೊಗೊತಿದ್ದಾಳೆ. ನಾನು ದೇವ್ರ ಸಾಮಾನು ತೊಳೆಯೋದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು ಮತ್ತು ಪೀತಾಂಬರಿ ಪೌಡ್ರ್ ಯೂಸ್ ಮಾಡ್ತೀನಿ. ಹುಣಸೆಹಣ್ಣು ಮುಂಚೆಯಿಂದನೂ ಯೂಸ್ ಮಾಡೋದು ಪದ್ಧತಿ ನಮ್ಮ ಕಡೆಯೆಲ್ಲ. ಹಿರಿಕ್ರಿಂದನೂ ನಾವು ಹುಣಸೆಹಣ್ಣಲ್ಲಿ ದೇವ್ರ ಸಾಮಾನ ತೊಳ್ಕೊಂಡು ಬಂದಿರೋದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಪೀತಾಂಬರಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ದೇವ್ರ ಸಾಮಾನು ಶೈನ್ ಬರುತ್ತೆ ಅನ್ನೋದು ಒಂದು ಇದು, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಇವಾಗ ಎಲ್ಲ ದೇವ್ರ ಸಾಮಾನನ್ನ ತೊಳ್ಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಬೇಕು. ಆಲ್ರೆಡಿ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಯಾಕಂದರೆ ಈ ನಡುವೆ ಏನಾದರೂ ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಅಂದರೆ ಸ್ವಲ್ಪ ಟಯರ್ಡ್ ಆಗೋದು ಜಾಸ್ತಿ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ತಿನ್ಕೊಂಬಿಟ್ಟೆ, ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ಮತ್ತೆ ಸುಸ್ತಾಯಿತು ಅಂದರೆ ನಾನು ಮಗು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾಕಂದರೆ ಹಸ್ಬೆಂಡ್ ಬೇರೆ ಆಫೀಸ್ಗೆ ಹೋಗಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಿನೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಚೆನ್ನಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡ್ತೀನಿ. ನೋಡಿ ನೀವು ನಾನು ಹೇಗೆ ಎಲ್ಲ ಮಾಡ್ಕೊತೀನಿ ಅಂತ. ಜಸ್ಟ್ ಇದು 3-4 hours ಪ್ರಾಸೆಸ್ನ ಜಸ್ಟ್ 10-20 minutes ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ಓದಿದ್ರೆ ನಾನು ಏನು ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ, ಮತ್ತು ನಿಮ್ಮ ಅಭಿಪ್ರಾಯನೂ ಏನಂತ ನನಗೆ ಗೊತ್ತಾಗುತ್ತೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನು ಮಾಡೋ ಎಲ್ಲ ವಿಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾಯಿತು. ಸೊ ಅದನ್ನು ನೀರಿಂಗಕ್ಕೆ ಬಿಟ್ಟಿದ್ದೀನಿ. ಆ ಟೈಮಲ್ಲಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ.
ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಒರೆಸ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾನು ಕಾಯ್ತಿರೋ ಕಳಶ ಇಟ್ಟಿಲ್ಲ, ಯಾಕಂದರೆ ನನ್ನ ಮಗಳು ಅವಾಗವಾಗ ಹೋಗ್ಬಿಟ್ಟು ಅದನ್ನ ಕದಲಿಸೋದು ಜಾಸ್ತಿ, ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅದಕ್ಕೆ ಸ್ವಲ್ಪ ಅವಳಿಗೆ ದೊಡ್ಡೋಳಾಗಿ ಸ್ವಲ್ಪ ಬುದ್ಧಿ ಬರೋವರೆಗೂ ಕಾಯಿ ಕಳಶ ಇಕ್ಕೋದು ಬೇಡ, ಯಾಕಂದರೆ ಅದನ್ನು ಕದಲಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಾಯಿ ಕಳಶ ಇಟ್ಟಿಲ್ಲ, ನಾನು ಚಿಕ್ಕ ಕಳಶ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ದೇವ್ರಿಗೆ ಹೂವು ಎಲ್ಲ ಜೋಡಿಸ್ಕೊಂಡು ಮತ್ತು ಹೊಸಲಿಗೆಲ್ಲ ಹೂವು ಇಟ್ಬಿಟ್ಟು ಬಂದು ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಈ ದೇವ್ರ ಪೂಜೆ ಮಾಡಬೇಕಾದ್ರೆ 11:00 ಆಗಿತ್ತು. ಮಾರ್ನಿಂಗಿಂದ ಎಲ್ಲ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು 11:00 ಆಗಿತ್ತು. ನೋಡಿ ಶುಕ್ರವಾರದೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ನೋಡೋಕ್ಕೆ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಕಾಣಿಸ್ಬೋದು, ಬಟ್ ಆದರೆ ಈ ಕಂಪ್ಲೀಟ್ ಡೇ ಆ ಪ್ರಾಸೆಸ್ಸು ತುಂಬಾ ಟೈಮ್ ತಗೊಳುತ್ತೆ. ಮಕ್ಕಳಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ನಾವು ಯಾವಾಗಾದರೂ ಮಾಡಬೇಕಾದ್ರೆ ನಮ್ಮನ್ನೇ ನೋಡಿಕೊಂಡು ಅದೇ ಥರ ಮಾಡೋದಕ್ಕೆ ಹೋಗ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾಳೆ ಅಂತ. ಸ್ವಾಮಿ ಕೈ ಮುಕ್ಕ ಇವಾಗ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಶುಕ್ರವಾರದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೆಳಗ್ಗೆ 6:00 to 12:00 ಶುಕ್ರವಾರ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಎಲ್ಲ ವಿಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಿಡು, ಬಾಯ್ ಹೇಳು, ಬಾಯ್, ಥ್ಯಾಂಕ್ ಯು.